ಇವಳು ಏಕೆ ಬೇಜಾರಾಗಿದ್ದಾಳೆ? ಏನಾಯ್ತು? ಅನೇಕ ಪ್ರಯತ್ನಗಳ ನಂತರ ನನ್ನ ಪೋಷಕರು ನನ್ನನ್ನು ವಿದ್ಯಾವಂತರನ್ನಾಗಿ ಮಾಡಿದ್ರು. ನಾನು ಗಳಿಸಿದ ಜ್ಞಾನವನ್ನು ಉಪಯೋಗಿಸಲು ನಿಜವಾಗಿಯೂ ಬಯಸುತ್ತೇನೆ. ಸ್ವಲ್ಪ ಆದಾಯ ಬಂದ್ರೆ ನನ್ನ ಮತ್ತು ನನ್ನ ಕುಟುಂಬದ ಹಣಕಾಸು ಸುಧಾರಿಸಬಹುದು. ಆದ್ರೆ ಮಕ್ಕಳ ಶಾಲಾ ಸಮಯ ಹಾಗೂ ಮನೆ ಕೆಲಸದಿಂದಾಗಿ ಯಾವ ರೀತಿಯಲ್ಲಿಯೂ ಸಹಕರಿಸಲಾಗುತ್ತಿಲ್ಲ. ಬೆಳಿಗ್ಗೆ ಮತ್ತು ಮಧ್ಯಾಹ್ನಗಳಲ್ಲಿ ಸಾಕಷ್ಟು ಬಿಡುವಿನ ಸಮಯ ಹೊಂದಿದ್ದರೂ ನಾನು ಮಾಡಲು ಯೋಗ್ಯವಾದ ಯಾವ ಕೆಲಸವೂ ಕಾಣುತ್ತಿಲ್ಲ. ನನ್ನದೇ ಆದ ಕೆಲಸವನ್ನು ಪ್ರಾರಂಭಿಸಲು ಬಯಸುತ್ತೇನೆ. ನನ್ನ ಹತ್ರ ಒಂದು ಐಡಿಯಾ ಇದೆ. ನೀನು ಲಾಲೋ ರೀಟೇಲ್ ಸ್ಟೋರ್ಸ್ ಬಗ್ಗೆ ಕೇಳಿದೀಯಾ? ಲಾಲೋ ರೀಟೇಲ್ ಸ್ಟೋರ್ಸ್ ಏನದು? ಲಾಲೋ ರೀಟೇಲ್ ಸ್ಟೋರ್ಸ್ ಒಂದು ಕಂಪನಿ. ಇದು ಅಂಗಡಿಗಳನ್ನು ಸ್ಥಾಪಿಸುತ್ತದೆ ಮತ್ತು ಎಲ್ಲಾ ವಸ್ತುಗಳನ್ನು ತಮ್ಮ ಲಾಲೋ ರೀಟೇಲ್ ಆಪ್ ನಲ್ಲಿ ಬೇರೆ ಬೇರೆ ಲೋಕಲ್ ಲ್ಯಾಂಗ್ವೇಜ್ ಗಳಲ್ಲಿ ಶೀಘ್ರದಲ್ಲೇ ಲಭ್ಯವಾಗುವಂತೆ ಮಾಡುತ್ತದೆ. ಅವರು ಎಲ್ಲವನ್ನು ಮಾರಾಟ ಮಾಡುತ್ತಾರೆ. ತರಕಾರಿಗಳು ಮತ್ತು ಹಣ್ಣುಗಳು, ದಿನಸಿ, ತಂಪು ಪಾನೀಯಗಳು, ತಿಂಡಿಗಳು, ಮನೆ ಸ್ವಚ್ಛಗೊಳಿಸುವ ವಸ್ತುಗಳು ಇತ್ಯಾದಿ. ಮತ್ತು ಬೆಸ್ಟ್ ಪಾರ್ಟ್ ಏನೆಂದರೆ, ಬೆಸ್ಟ್ ಪಾರ್ಟ್ ಅಂದ್ರೆ ನೀವು ಅವರ ಪ್ರಯಾಣದಲ್ಲಿ ಭಾಗವಹಿಸಿ ಅವರ ಪಾಲುದಾರರಾಗಬಹುದು. ನಿಮ್ಮ ಉಚಿತ ಸಮಯವನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುವುದಲ್ಲದೆ ನಿಮಗೆ ಕಲಿಕೆಯ ಅನುಭವ ಮತ್ತು ಕೆಲವು ಹೆಚ್ಚುವರಿ ಆದಾಯವನ್ನು ಗಳಿಸುವ ಅವಕಾಶವಿದೆ. ನಿಜವಾಗ್ಲೂ ಸತ್ಯನಾ ಇದು? ಇದು ಸತ್ಯ. ನೀವು ಹೋಗಿ ಅವರ ಅಂಗಡಿಯಲ್ಲಿ ಅವರನ್ನು ಭೇಟಿ ಮಾಡಿ ನಿಮ್ಮನ್ನು ಮಾರಾಟ ಪಾಲುದಾರರಾಗಿ ನೋಂದಾಣಿಸಿಕೊಳ್ಳಬಹುದು. ಅಲ್ಲದೆ ನೀವು ಅವರಿಗೆ ವಾಟ್ಸ್ಆಪ್ ಮಾಡಬಹುದು ಮತ್ತು ದುರಸ್ತ ನೋಂದಣಿ ಮಾಡಬಹುದು. ಇದು ಸಮಾಜಕ್ಕೆ ಒಂದು ಸೇವೆಯಾಗಿದೆ, ಏಕೆಂದರೆ ನೀವು ತಾಜಾ ಗುಣಮಟ್ಟದ ಹಣ್ಣು, ತರಕಾರಿ ಮತ್ತು ದಿನಸಿ ವಸ್ತುಗಳನ್ನು ಉತ್ತಮ ಬೆಲೆಯಲ್ಲಿ ಕುಟುಂಬ ಮತ್ತು ಸ್ನೇಹಿತರಿಗೆ ಲಭ್ಯವಾಗುವಂತೆ ಮಾಡುತ್ತೀರಿ. ಇದು ಅತ್ಯಾಕರ್ಷಕವಾಗಿದೆ. ನಾನು ಈ ಅವಕಾಶವನ್ನು ಉಪಯೋಗಿಸಲು ಇಷ್ಟಪಡುತ್ತೇನೆ. ಹಾಗಾದರೆ ಜನರು ಇನ್ನು ಮುಂದೆ ಮನೆಯಲ್ಲಿ ಬೋರ್ ಆಗ್ತಾರಾ? ಖಂಡಿತವಾಗಿಯೂ ಇಲ್ಲ. ನಾನು ತಕ್ಷಣ ನೋಂದಾಯಿಸ್ತೀನಿ. ಅದರಿಂದ ಲಾಲೋ ರಿಟೇಲ್ ಸ್ಟೋರ್ಸ್ ನೊಂದಿಗೆ ಉದ್ಯಮಿಯಾಗಿ ನಿಮ್ಮ ಸ್ವಾತಂತ್ರ್ಯವನ್ನು ಸಂಪಾದಿಸಿ.